ಮಂಡ್ಯದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಳೆದ ಬಾರಿ ಯಾರು ಚುನಾವಣೆ ನಿಂತಿದ್ರು 8 ಜನ ಅವರೆಲ್ಲರೂ ಕೂಡ ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ, ಅಷ್ಟು ಜನ ಮಾಡ್ತಾ ಇದ್ದಾರೆ. 100ಕ್ಕೆ 100 ಸತ್ಯ. 8 ಕ್ಷೇತ್ರಗಳಲ್ಲಿ ಅವರು ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಆದರೆ ಮಂಡ್ಯ ಅಷ್ಟೇ ಅಲ್ಲ, ತುಮಕೂರಲ್ಲಿ ಏನು ಮಾಡಿದರು, ಹಾಸನದಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಕುರ್ಚಿ ಎತ್ಕೊಂಡು ಇದೆಲ್ಲ. ಆದರೆ 21 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಸ್ಪರ್ಧೆ ಮಾಡಿದ್ದಿರಲ್ಲ, ಒಬ್ಬರಾರು ಅಪಸ್ವರ ಇದೆಯಾ? ಅವ್ರ ರಿಯಾಕ್ಷನ್ ಏನು ಅಂದರೆ, ನಾವೆಲ್ಲ ಮಾಡ್ತಿದ್ವಿ, ಕುಮಾರಣ್ಣ ಸ್ಟೇಟ್ಮೆಂಟ್ ಈ ಥರ ಕೊಟ್ಟರು, ನಮಗೆ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನ್ನು ಸರಿಯಾಗಿ ಇದು ಮಾಡ್ತಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು. ಆಗ ಇಲ್ಲ, ನಾವೆಲ್ಲರೂ ಕೂತು ಮಾತಾಡೋಣ ಅಂತಕ್ಕಂಥದ್ದು ಕೊಟ್ಟಾಗ, ಇಲ್ಲ ಅದು ಮೀರೋಗಿದೆ, ನಾವ್ಯಾರು ಕೂಡ ಬಂದು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನೇ ಸ್ಪಷ್ಟವಾಗಿ ಹೇಳಿದೆ. 8 ನೋಡಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರಾದರೂ ನಮ್ಮ ಪಕ್ಷದ ಪರವಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಬಂದು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರಾ? ಇಲ್ಲ ಸರ್. ನಿಮ್ಮ ಟಿ ವಿ ಒಂದು ಹೇಳಿಕೆ ಕೊಟ್ಟಿದ್ದಾರಾ? ಬಂದಿದ್ದಾರಾ? ಕೊಟ್ಟಿದ್ದಾರಾ? ಅದೇ ಹೇಳಿದ್ರು, ನಾವೆಲ್ಲ ಒಟ್ಟಾಗಿ ಮಾತಾಡ್ತೀವಿ, ಒಟ್ಟಿಗೆ ತೀರ್ಮಾನ ತಗೋತೀವಿ, ಇದೇ ಮಾತು ಬಿಟ್ಟರೆ ಬೇರೆ ಏನಿಲ್ಲ. ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಬಂದು ಮಂಡ್ಯದ್ದೇ ತೋರ್ತಾ ಇದ್ದಾರೆ. ನಿಮ್ಗೊಂದು ಮಾತು ಹೇಳ್ತೀನಿ, ಕಳೆದ ವಿಧಾನಸಭಾ ಚುನಾವಣೆ ಯಾವ್ದು ನೋಡ್ತಾ ಇದ್ರಿ? ಮೈಸೂರು ಚಾಮುಂಡೇಶ್ವರಿ ನೋಡ್ತಾ ಇದ್ರಿ. ಚಾಮುಂಡೇಶ್ವರಿನಲ್ಲಿ ಜೈಮಾಲ ಅವರು, ದರ್ಶನ್ ಅವರು, ಎಲ್ಲಾ ಚಲನಚಿತ್ರ ನಟರುಗಳು ಕೂಡ ಬಂದ್ರು. ನಿಮ್ಗೆ ಗೊತ್ತು, ರಂಗ್ರಳ್ಳಿ ಅಂತ ಒಂದು ಊರಿದೆ, ಪಕ್ಕ ನಾಗರಳ್ಳಿ ಅಂತಿದೆ, ಅಲ್ಲಿ ಇವ್ರು ಬಂದಾಗ 11,000 ಅಂದ್ರೆ 10,000 ಜನ ಸೇರಿದ್ರು. ಇವ್ರು ಖುಷಿಯಾಗಿತ್ತು, ಓಟ್ ಬೂತ್ ಹೊಡೆದ್ರೆ ಜಿಡಿ ದೇವೇಗೌಡರಿಗೆ ಅಲ್ಲಿ 1,000 ಬಿದ್ರೆ ಅವ್ರಿಗೆ ಬರೀ 100 ಓಟ್ ಬಂತು. ಯಾವ ಟಿವಿಗಳಲ್ಲಿ ಏನ್ ಜನ ಸೇರ್ತಾನೆ, ಕಷ್ಟ ನಿಖಿಲ್ ಕಷ್ಟ, ಎಲ್ಲೂ ಕಷ್ಟ ಇಲ್ಲ, ನೀವು ಏನು ಆಗಲ್ಲ, ನನ್ ಕತೆ ಹೆಂಗಾಯ್ತು, ಸಿನಿಮಾ ದ್ವಾರಕೀಶ್ಗಂಟೆ ಹುಡುಸೂರ್ಲಿ ಏನಾಯ್ತು, ಸಿನಿಮಾದವ್ರಿಗೆ ಕರ್ನಾಟಕದಲ್ಲಿ ಜನ ಯಾವತ್ತು ಕೊಟ್ಟಿಲ್ಲ. ತಮಿಳ್ನಾಡು ಆಂಧ್ರ ಕರ್ನಾಟಕದಲ್ಲಿ ಇಲ್ಲ. ಅದರಿಂದ ಯೋಚನೆ ಮಾಡಬೇಡಿ, ಇಲ್ಲೇನಿದ್ರು ರೈತರು ಉಳಿಬೇಕು. ರೈತರ ಪ್ರತಿನಿಧಿ ನಿಖಿಲ್ ಕುಮಾರ್.